20,221 ಮತಗಳ ಮುನ್ನಡೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಾಕ್ಟರ್ 70,200 ಮತಗಳ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಬಹುಜನ ಸಮಾಜವಾದಿ ಪಕ್ಷದಿಂದ ಡೂಪ್ಲಿಕೇಟ್ ಮಂಜುನಾಥ್ ಅಂದ್ರೆ ಸಿಎನ್ ಮಂಜುನಾಥ್ ಎನ್ನುವ ಇನ್ನೊಂದು ಹೆಸರಿನ ವ್ಯಕ್ತಿಯನ್ನ ನಿಲ್ಲಿಸಲಾಗಿತ್ತು. ಆ ವ್ಯಕ್ತಿ ಪಡೆದುಕೊಂಡಿರುವಂತಹ ಮತ ಕೇವಲ 260 ಚಿಲ್ಲರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಸುರೇಶ್ಗೆ ಶಾಕ್ ಅನ್ನ ಕೊಡುವಲ್ಲಿ ಬಿಜೆಪಿಯ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ಡಿಕೆಶಿ ಭದ್ರಕೋಟೆಯನ್ನ ಛಿದ್ರ ಮಾಡುವತ್ತ ಡಾಕ್ಟರ್ ಹೆಜ್ಜೆ ಇಟ್ಟಿದ್ದಾರೆ. ಆರಂಭದಿಂದ ಕೂಡ ಇಲ್ಲಿಯ ತನಕ ಮುನ್ನಡೆಯನ್ನ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. 70,221 ಮತಗಳ ಮುನ್ನಡೆಯನ್ನ ಕಾದ್ಕೊಂಡಿದ್ದಾರೆ ಡಾಕ್ಟರ್ ಸಿಎನ್ ಮಂಜುನಾಥ್. ಬಹುಜನ ಸಮಾಜವಾದಿ ಪಕ್ಷದಿಂದ ಸಿಎನ್ ಮಂಜುನಾಥ್ ಹೆಸರಿನ ಮತ್ತೊಬ್ಬ ವ್ಯಕ್ತಿಯನ್ನ ಕಣಕ್ಕಿಳಿಸಲಾಗಿತ್ತು. ಆ ವ್ಯಕ್ತಿ ಪಡೆದುಕೊಂಡಂತಹ ಮತ ಕೇವಲ 266. ಇದು ಡಿಕೆ ಬ್ರದರ್ಸ್ಗೆ ದೊಡ್ಡ ಶಾಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಳೆದ ಹಲವಾರು ವರ್ಷಗಳಿಂದ ಈ ಕಾಂಗ್ರೆಸ್ನ ಭದ್ರಕೋಟೆಯನ್ನ ಯಾರಿಗೂ ಸಹ ಬಿಟ್ಟುಕೊಟ್ಟಿರಲಿಲ್ಲ ಡಿಕೆಶಿ ಬ್ರದರ್ಸ್. ಇನ್ನು ಓವರ್ಆಲ್ ದೇಶದಲ್ಲಿ ಎನ್ಡಿಎ ಐಎನ್ಡಿಐಎ ಎಷ್ಟು ಸ್ಥಾನವನ್ನ ಗಳಿಸಿದೆ ಅನ್ನೋದನ್ನ ನೋಡೋದಾದ್ರೆ, ಅಂದ್ರೆ ಮುನ್ನಡೆ ಇಲ್ಲಿ ಇದೆ ಅನ್ನೋದನ್ನ ನೋಡೋದಾದ್ರೆ, ಎನ್ಡಿಎ 303 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ಕೊಂಡ್ರೆ ಐಎನ್ಡಿಐಎ ಒಕ್ಕೂಟ 208 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಅದರ್ಸ್ 30 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಇನ್ನು ಕರ್ನಾಟಕದ ವಿಚಾರಕ್ಕೆ ಬರೋದಾದ್ರೆ, ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಎನ್ಡಿಎ ಮೈತ್ರಿಕೂಟ ಅಂದ್ರೆ ಬಿಜೆಪಿ ಹಾಗೂ ಜೆಡಿಎಸ್ ನ ಮೈತ್ರಿಕೂಟ 17 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಪಡೆದುಕೊಂಡಿದೆ. ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ 20 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರೆ, ಕಾಂಗ್ರೆಸ್ ಪಕ್ಷ 8 ಸ್ಥಾನಗಳಲ್ಲಿ ತನ್ನ ಮುನ್ನಡೆಯನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದೆ. ಎಲ್ಲ ಒಂದ್ ಕಡೆ ಎಕ್ಸಿಟ್ ಪೋಲ್ನಲ್ಲಿ ಬಂದಂತಹ ಸಮೀಕ್ಷೆಗಳು ಈ ಹಂತಕ್ಕೆ ಪ್ರಸ್ತುತವಾಗಿ ನೋಡೋದಾದ್ರೆ ಈ ಹಂತಕ್ಕೆ ಅದು ನಿಜ ಎನ್ನುವಂತೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಆದ್ರೆ ಸಂಪೂರ್ಣ ಫಲಿತಾಂಶ ಬರಬೇಕು ಅಂದ್ರೆ ಇನ್ನೂ ಕೆಲವು ಗಂಟೆಗಳ ಕಾಲ ನಾವು ಕಾಯಲೇಬೇಕಾಗತ್ತೆ. ಕರ್ನಾಟಕದಲ್ಲಿ ಬಿಜೆಪಿ 17 ಸ್ಥಾನಗಳಲ್ಲಿ ಮುನ್ನಡೆ, ಕಾಂಗ್ರೆಸ್ 8 ಸ್ಥಾನಗಳಲ್ಲಿ ಮುನ್ನಡೆ, ಜೆಡಿಎಸ್ 3 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಬೀದರ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಪುತ್ರ ಸಾಗರ್ ಖಂಡ್ರೆ ಬೀದರ್ ಕ್ಷೇತ್ರದಲ್ಲಿ ಸತತ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ ಸಾಗರ್ ಖಂಡ್ರೆ. ಸಾಗರ್ ಖಂಡ್ರೆ ಅವರಿಗೆ ಕಾಂಗ್ರೆಸ್ ನಿಂದ ಟಿಕೆಟ್ ಅನ್ನ ಕೊಟ್ಟಾಗ ಆತ ಇನ್ನು ಚಿಕ್ಕ ಹುಡುಗ, ಆತನಿಗೆ ರಾಜಕಾರಣ ಏನ್ ಬರುತ್ತೆ ಅಂತ ಎಲ್ಲ ಮೂಗು ಮುರಿದವರೇ ಜಾಸ್ತಿ. ಆದ್ರೆ ಈಗ ಮತ ಎಣಿಕೆ ಆರಂಭ ಆದ ಮೇಲೆ ಬಿಜೆಪಿಯ ಅಭ್ಯರ್ಥಿ ಭಗವಂತ ಖೂಬಾ ವಿರುದ್ಧ ನಿರಂತರವಾಗಿ ಸಾಗರ್ ಖಂಡ್ರೆ ಮುನ್ನಡೆಯನ್ನ ಸಾಧಿಸಿಕೊಳ್ತಾ ಬರ್ತಾ ಇದ್ದಾರೆ. ಈ ಕ್ಷಣಕ್ಕೆ 26,397 ಮತಗಳ ಮುನ್ನಡೆಯನ್ನ ಸಾಗರ್ ಖಂಡ್ರೆ ಕಾಯ್ದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಸಾಗರ್ ಖಂಡ್ರೆ ಅವರ ತಂದೆ ಈಶ್ವರ್ ಖಂಡ್ರೆ ಕಾಂಗ್ರೆಸ್ನಲ್ಲಿ ಕರ್ನಾಟಕದಲ್ಲಿ ಸಚಿವರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಅವರ ಪುತ್ರ ಸಾಗರ್ ಖಂಡ್ರೆ ಇದೀಗ ಬಿಜೆಪಿಯ ಅಭ್ಯರ್ಥಿ ಭಗವಂತ ಖೂಬಾ ಅವರ ವಿರುದ್ಧ ಸತತವಾಗಿ ಮುನ್ನಡೆಯನ್ನ ಸಾಧಿಸಿಕೊಂಡು ಬರ್ತಾ ಇದ್ದಾರೆ. ಭಗವಂತ ಖೂಬಾ ಅವರ ವಿರುದ್ಧ ಸಾಗರ್ ಖಂಡ್ರೆ 26,000 ಅಧಿಕ ಮತಗಳ ಮುನ್ನಡೆಯನ್ನ ಸಾಧಿಸಿಕೊಂಡು ಬರ್ತಾ ಇದ್ದಾರೆ.
ಕಾಂಗ್ರೆಸ್ನ ಸಾಗರ್ ಖಂಡ್ರೆ ಸತತವಾಗಿ ಬೀದರ್ನಲ್ಲಿ ಮುನ್ನಡೆಯನ್ನ ಸಾಧಿಸಿಕೊಂಡು ಬರ್ತಾ ಇದ್ದಾರೆ. ಭಗವಂತ್ ಖೂಬ ಬಿಜೆಪಿಯಿಂದ 115,178 ಮತಗಳನ್ನು ಪಡೆದುಕೊಂಡಿದ್ದರೆ ಮುನ್ನೂರ 97 ಮತಗಳ ಮುನ್ನಡೆಯನ್ನ ಕಾಂಗ್ರೆಸ್ನ ಅಭ್ಯರ್ಥಿ ಸಾಗರ್ ಖಂಡ್ರೆ ಕಾಯ್ದುಕೊಂಡಿದ್ದಾರೆ. ಸಾಗರ್ ಖಂಡ್ರೆ ಕಾಂಗ್ರೆಸ್ನಿಂದ 141,575 ಮತಗಳನ್ನ ಇದುವರೆಗೂ ಪಡ್ಕೊಂಡಿದ್ದಾರೆ. ಬಿಜೆಪಿಯ ಭಗವಂತ್ ಖೂಬ 115,178 ಮತಗಳನ್ನ ಪಡೆದುಕೊಂಡಿದ್ದಾರೆ. ಈವರೆಗೂ ಸಹ ಬೀದರ್ ಕ್ಷೇತ್ರದಲ್ಲಿ ಸತತವಾಗಿ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ ಸಾಗರ್ ಖಂಡ್ರೆ. ಸಚಿವ ಈಶ್ವರ್ ಖಂಡ್ರೆ ಅವರ ಪುತ್ರ ಸಾಗರ್ ಖಂಡ್ರೆ. ಬಿ ಪ್ಲಸ್ ಕರ್ನಾಟಕ.